ಆತ್ಮೀಯ ಪ್ರಿಯ ವಿದ್ಯಾರ್ಥಿಗಳಲ್ಲಿ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ, ಇದು ಸ್ಕೋರಿಂಗ್ ಪ್ಯಾಕೇಜ್ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿದ್ದು, ಇದು SSLCಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರೋದ್ರಿಂದ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಕೋರಿಂಗ್ ಪ್ಯಾಕೇಜ್ 2022 ಮತ್ತು 23ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ. ಸೊ ಅದಕ್ಕೆ ಬೇಕಾದಂಥ ಎಲ್ಲ ಥರದ ಮಾಹಿತಿಗಳನ್ನು ನಾವು ನಿಮಗೆ ಸ್ಪಷ್ಟೀಕರಣವಾಗಿ ನೀಡಲಾಗ್ತದೆ. ಇದು ಕೇವಲ 31 ಪೇಜಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಮಾಹಿತಿ ಅಂದರೆ ತಪ್ಪಾಗಲಾರ್ದು. ಸೊ ಇದನ್ನು ಅಳವಡಿಸಿಕೊಂಡು ಅತ್ಯುತ್ತಮವಾದಂಥ ಸ್ಕೋರ್ಗಳನ್ನ ಮಾಡಲಿಕ್ಕೆ ಅವಕಾಶಗಳಾಗ್ತದೆ. ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಮಾಹಿತಿಯಾಗಿರುತ್ತೆ. ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಏನಾರು ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದೆ ಹಾಕ್ತಕ್ಕಂಥ ಪ್ರತಿ ವೀಡಿಯೋಸ್ಗಳು ಸಹ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಇದರಿಂದ ನಿಮಗೆ ಬಹಳಷ್ಟು ಅನುಕೂಲವಾಗ್ತಕ್ಕಂಥ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಅಂತಂದರೆ ತಪ್ಪಾಗಲಾರ್ದು. ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಅವಕಾಶಗಳನ್ನು ಮಾಡ್ತಾ ಇದೆ. ಈಗ ಆಲ್ರೆಡಿ ನೀವು ಹೋಮ್ವರ್ಕ್ ಹೋಮ್ವರ್ಕ್ಸ್ಗಳನ್ನು ನೋಡ್ತಾ ಇದ್ದೀವಿ. ಸಿಲಬಿಕೇಶನ್ ಸಂಬಂಧಪಟ್ಟಂಥ ಸ್ಪಷ್ಟೀಕರಣವಾದಂಥ ಮಾಹಿತಿಗಳನ್ನು ನೀಡಲಿಕ್ಕೆ ಸದಾವಕಾಶಗಳನ್ನು ನಾವು ಕಲ್ಪಿಸಿಕೊಡುವ ಒಂದು ಪ್ರಯತ್ನ ನಮ್ದು ಯಾವಾಗೂ ಇದ್ದೇ ಇರುತ್ತೆ. ಸೊ ನೋಡಿ, ಸಿಲಬಿಕೇಶನ್ 1 ಸಿಲಬಸ್ ಆಗಿರ್ಬೋದು, 2 ಸಿಲಬಲ್ ಆಗಿರ್ಬೋದು, 3 ಸಿಲಬಲ್ ಆಗಿರ್ಬೋದು, 4 ಸಿಲಬಲ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಯಥೇಚ್ಛವಾಗಿ ನಾವು ನಿಮಗೆ ಸ್ಪಷ್ಟೀಕರಣವಾಗಿ ನೀಡಲಿಕ್ಕೆ ಒಂದು ಸದಾವಕಾಶ ಅಂತಂದರೆ ತಪ್ಪಾಗಲಾರ್ದು. ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಒಂದು ಸ್ಕೋರ್ ಪ್ಯಾಕೇಜ್ ಅಂತ ಅಂದರೆ ತಪ್ಪಾಗಲಾರ್ದು. ಸೊ ನಿಮಗೆ ಅನುಕೂಲವಾಗುವ ಪ್ರಯತ್ನಗಳನ್ನು ನಾವು ಸ್ಪಷ್ಟೀಕರಣವಾಗಿ ನೀಡಲಿಕ್ಕೆ ಅವಕಾಶ ಆಗ್ತದೆ. ಸೊ ದಯವಿಟ್ಟು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಪ್ರತಿಯೊಂದು ಹಾಕ್ತಕ್ಕಂಥ ವೀಡಿಯೋಸ್ಗಳು ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡುವ ಒಂದು ಮಾಡ್ತಾ ಇದ್ದೀವಿ. ಕಂಡೀಷನಲ್ ಕ್ಲಾಸಸ್ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ವೀಡಿಯೋಸ್ಗಳನ್ನು ನಾವು ನಿಮಗೆ ಸ್ಪಷ್ಟೀಕರಣವಾಗಿ ನೀಡ್ತಾ ಇದ್ದೀವಿ. ಖಂಡಿತವಾಗೂ ನಿಮಗೆ ಅನುಕೂಲವಾಗ್ತಕ್ಕಂಥ ಮಾಹಿತಿ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಜಿಷನ್ಸ್ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಆಗ್ತಾ ಇದ್ದೀವಿ. ಸೊ ಅದನ್ನು ನೀವು ಸ್ಪಷ್ಟೀಕರಣವಾಗಿ ನೋಡಿಕೊಳ್ಳಿ. ಏನು ಕೇವಲ 5 ರಿಂದ 10 ಸೆಕೆಂಡ್ಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪೇಜಸ್ ಏನಿದೆ, ಒಂದು 5 ರಿಂದ 10 ಸೆಕೆಂಡ್ಸ್ಗಳಿಗೆ ಸಂಬಂಧಪಟ್ಟಂತಹ ಪೇಜಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಮಾಹಿತಿ. ಸೊ ಇಂಥ ಮಾಹಿತಿಗಳನ್ನು ಕಂಡೀಷನಲ್ ಆಗಿ ಎಕ್ಸ್ಪ್ಲೇಷನ್ಸ್ ಮಾಡ್ತಾ ಇರೋದ್ರಿಂದ ಡ್ಯೂ ಹ್ಯಾಡ್ ಸಮಟೈಮ್ ಟು ಇಯರ್ಲಿ 2 ಅವರ್ ದೆನ್ ಐ ಹ್ಯಾಡ್ ದ ಪ್ರಾಕ್ಟೀಸ್ ಅವರ್ ಲೆಸ್ ಎಸ್ ಸಿ ಒ. ಸೊ ನೆಕ್ಸ್ಟ್ ಒನ್ ದಿಸ್ ಟಾಪಿಕ್ ಆರ್ ದೆನ್ ಇನ್ ದ 5th ಫೋರ್ತ್ ಒನ್ ಇಸ್ ದೇರ್. ಸೊ ಫೈಂಡ್ ಔಟ್ ಫೈನೈಟೆಡ್ ದ ವರ್ಡ್. ಸೊ ಲೆಟ್ ಒನ್ ಸಿ ದಿ ಹ ದೆನ್ ಐ ಹ್ಯಾಡ್ ದ ಪ್ರಾಕ್ಟಿಕಲ್ 2 ಐಡಿಯಾಸಸ್. ಸೊ ನೆಟ್ 1 ಇಯರ್ ದೆನ್ ಇಯರ್ ಪ್ರಾಕ್ಟಿಕಲ್ ಆ್ಯಂಡ್ ಇಸ್ ಯುವರ್ ಐಡಿಯಾಸಸ್. ನೆಕ್ಸ್ಟ್ ಒನ್ ಲ್ಯಾಂಗ್ವೇಜ್ಗೆ ಸಂಬಂಧ ಫೈನೈಟ್ ಮತ್ತು ಇನ್ಫೈನೈಟ್ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಸ್ಪಷ್ಟೀಕರಣವಾಗಿ ನೀಡಲಾಗ್ತಾ ಇದೆ. ಸೊ ಅಂಥ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸ್ಕೋಬೋದು. ಡೂ ಯು ಆಟ್ ಇಂಟ್ರೆಸ್ಟಿಂಗ್ ಇಯರ್ ಲೆಟ್ ಒನ್ ಸಿ ಇಯರ್ ದೆನ್ ಇಯರ್ ದ ಪ್ರಾಕ್ಟಿಕಲ್ 2 ಅವರ್ ದ ವರ್ಕ್ 2 1 ದೆನ್ ಇಯರ್ ದೆನ್ ವರ್ಕಿಂಗ್ 2 ವೇ ಆ್ಯಂಡ್ 2 1 ಸ್ಯಾಂಕ್ಟಿಟ್ಯೂಡ್ ವರ್ಕಿಂಗ್ 2 ಟ್ರೇಡ್ಸ್ ಆರ್ ದ ಇಂಪ್ಯಾಕ್ಟಿಟ್ಯೂಡ್ ಆಫ್ ದ ವರ್ಕಿಂಗ್. ಸೊ ನಿಮಗೆ ಭಾಳಷ್ಟು ಕ್ವಶನ್ ಟ್ಯಾಗ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನೀಡಲಿಕ್ಕೆ ಅವಕಾಶಗಂತ ನೀಡುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಸೊ ಅದರಿಂದ ನಿಮಗೆ ಭಾಳಷ್ಟು ರೀಅರೇಂಜ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು, ಆನ್ ವರ್ಡ್ ದ ಸಬ್ಸ್ಟ್ಯೂಷನ್ ಸಂಬಂಧಪಟ್ಟ ಈ ಒಂದು 1 ವರ್ಡ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು, ಅಂಥ ಅವಕಾಶಗಳನ್ನು ನೀವು ಖಂಡಿತ ಯುಟಿಲೈಸನ್ನು ಮಾಡಿಕೊಳ್ತಕ್ಕಂಥ ಒಂದು ಅವಕಾಶ. ಇದರಿಂದ ಅನುಕೂಲವಾಗ್ತಕ್ಕಂಥ ಒಂದು ಸ್ಪಷ್ಟೀಕರಣವಾಗಿ ನೀಡ್ತಕ್ಕಂಥ ಒಂದು ಮಾಹಿತಿಗಳನ್ನು ನೀಡಲಾಗ್ತಿಗೆ ಅವಕಾಶಗಳಾಗ್ತದೆ. ಏನೂ ಇದಂತಹ ವೀಡಿಯೋಸ್ಗಳು ಕರೆಕ್ಟಾಗಿ ನಿಮಗೆ ನೀಡುವ ಒಂದು ಪ್ರಯತ್ನ, ನಾವು ಆದಷ್ಟು ಪ್ರಯತ್ನಕ್ಕೆ ತಕ್ಕ ಪ್ರತಿಫಲಗಳನ್ನು ನೀಡುವ ಒಂದು ಸದಾವಕಾಶಗಳನ್ನು ನೀಡ್ತಾ ಇದ್ದೀವಿ. ಸೊ ಅವಕಾಶವನ್ನು ತಂದಂಥ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನಗಳು ನಮ್ಮದಾಗಿ ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು, ಅಂಥ ಮಾಹಿತಿಗಳನ್ನು ಸ್ಪಷ್ಟೀಕರಿಸಿ ವ್ಯವಸ್ಥಿತವಾದಂಥ ಯೋಜನೆಗಳನ್ನು ರೂಪಿಸುವ ಒಂದು ಪ್ರಯತ್ನ ನಮ್ಮ ಪ್ರಯತ್ನ ಯಾವಾಗೂ ಇರುತ್ತೆ. ಸೊ ಅದನ್ನು ನೀವು ಸದುಪಯೋಗಪಡಿಸಿಕೊಳ್ಳುವ ಒಂದು ಪ್ರಯತ್ನ ಮಾಡಲಾಗ್ತದೆ. ಸೊ ಅದರಿಂದ ನಿಮಗೆ ಅನುಕೂಲತೆ ಅನ್ನೋದು ಹೋಮ್ವರ್ಕ್ ಹೋಮ್ಗೆ ಒಡಿಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡಲಾಗ್ತದೆ. ಸೊ ನೋಡಿ, ಹಾಗೆಯೇ ಏನು ಕೇವಲ 4 ರಿಂದ 5 10 ಸೆಕೆಂಡ್ಗಳನ್ನು ಒಳಗೊಂಡಿರ್ತಕ್ಕಂಥ ಪೇಜಸ್ ಅಂತ ಅಂದರೆ ತಪ್ಪಾಗಲಾರ್ದು. ಸೊ ಇಂಥ ಮಾಹಿತಿಗಳನ್ನು ನೀವು ಸ್ಪಷ್ಟೀಕರಣವಾಗಿ ಪಡ್ಕೊಳ್ಬೇಕು. ಸೊ ಆದಷ್ಟು ಇಂತಹ ಉಪಯೋಗ ಎಡಿಟಿಂಗ್ ಸಮ್ ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಸಹ ನೀಡಲಿದೆ.
ಸೊ ಇಂಥ ಅವಕಾಶಗಳನ್ನು ನೀವು ಯಾವಾಗಲೂ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ನೀಡಿ. ದಯವಿಟ್ಟು ನಮ್ಮ ಮತ್ತಷ್ಟು ಮಗದಷ್ಟು ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡಲಾಗ್ತದೆ. ಸೊ ಎಂತಹ ಅವಕಾಶಗಳನ್ನು ನೀವು ಬಳಕೆಯನ್ನು ಮಾಡ್ಕೊಳ್ಳಿ. ಪ್ರಯತ್ನಗಳು ಯಾವಾಗೂ ಶತವಾಗಿರಲಿ, ಕಂಟಿನ್ಯೂಟ್ ಆಗಿರಲಿ, ಅತ್ಯುತ್ತಮ ಸ್ಕೋರ್ಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ಇದು ಇಂಗ್ಲೀಷ್ ಗ್ರಾಮರ್ಗೆ ಸ್ಕೋರ್ ಪ್ಯಾಕೇಜಿಂಗ್ ಅಂತ ಅಂದರೆ ತಪ್ಪಾಗಬಾರ್ದು. ಸೊ ಸಮ್ಮರೈಸಿಂಗ್ ಸಂಬಂಧಪಟ್ಟಂಥ ಮಾಹಿತಿ, ಸೊ ಇಂತಹ ಮಾಹಿತಿಗಳನ್ನು ಸಹ ನಾನು ನಿಮಗೆ ಮನೆಗೆ ಮುಟ್ಟುವಂಥ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಸೊ ಆದಷ್ಟು ನಿಮ್ಮ ಪ್ರಯತ್ನ ಸತತವಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರಯತ್ನ ಮಾಡಿ. ಅತ್ಯುತ್ತಮ ಎಲ್ಲ ಎಂಟೈರ್ ಗ್ರಾಮ ಸಮ್ಮರಿಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು, ಒಂದೊಂದು ಮಾರ್ಕ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು, ಎಲ್ಲ ಮಾಹಿತಿಗಳನ್ನು ನೀಡಲಿಕ್ಕೆ ಒಂದು ಅವಕಾಶಗಳ ಅನ್ನು ಮಾಡಲಿಕ್ಕೆ ಒಂದು ಸದವಕಾಶ. ಸೊ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಎಕ್ಸ್ಟ್ರಾಡ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಒಂದೊಂದು ಹಂತದಲ್ಲೂ ಒಂದೊಂದು ರೀತಿಯಲ್ಲಿ ನಾವು ನಿಮಗೆ ಸ್ಪಷ್ಟೀಕರಿಸಿ ನೀಟಿಗೆ ಒಂದು ಕ್ವಾಲಿಟೀಸ್ ಕ್ವಾಂಟಿಟೀಸನ್ನು ಮೇಂಟೈನ್ ಮಾಡುವ ಒಂದು ಸವಕಾಶ. ಇದರಿಂದ ಬಹಳಷ್ಟು ಉಪಯೋಗ ಆಗುವಂಥ ಪ್ರಯತ್ನ ನಮ್ಮದಾಗಿರುತ್ತೆ. ಇಂಥ ಪ್ರಯತ್ನ ನಮ್ಮದು ಯಾವಾಗಲೂ ಸತತವಾಗಿರಲಿ, ಕಂಟಿನ್ಯೂಸ್ ಆಗಿ ನೀವು ಸ್ಕೋರ್ಗಳನ್ನು ಮಾಡಲಿಕ್ಕೆ ಅವಕಾಶಗಳಾಗ್ತಿರ್ತದೆ. ಆದಷ್ಟು ಪ್ರಯತ್ನ ನಿಮ್ಮ ಯಾವಾಗಲೂ ಇರಲಿ. ಸೊ ನೋಡಿ ಸ್ಕೋರರ್ ಯಾವಾಗಲೂ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಹೆಚ್ಚೆಚ್ಚವಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರಯತ್ನ ನಮ್ಮದಾಗಿರಲಿ. ಸೊ ನೋಡಿ ಪ್ರಿಯ ವಿದ್ಯಾರ್ಥಿಗಳೇ, ಅತ್ಯುತ್ತಮ ಸ್ಕೋರ್ಗೆ ಪ್ರೊಫೈಲ್ಗೆ ಸಂಬಂಧಪಟ್ಟಂಥ ಮಾಹಿತಿ, ಸ್ಟೆಪ್ ಒನ್, ಸ್ಟೆಪ್ ಟು, ಸ್ಟೆಪ್ ತ್ರೀ, ಸ್ಟೆಪ್ ಫೋರ್ಸ್ದ ಕ್ವಶನ್ ಸಂಬಂಧಪಟ್ಟಂತಹ ಮಾಹಿತಿ, ಎಲ್ಲ ನಾಲ್ಕೈದು ರೀತಿಗಳಲ್ಲೂ ನೀಡಲಿಕ್ಕೆ ನೀಡೋಕ್ಕೆ ಅವಕಾಶಗಳನ್ನು ಮಾಡ್ತಾ ಇದ್ದೀವಿ. ಹೆಚ್ಚು ಪೆಟ್ರೋಕ್ರ ಡಿಸ್ಕ್ರಿಪ್ಷನ್ ಸಂಬಂಧಪಟ್ಟಂತಹ, ಪೆಟೋರಿಯಾಸ್ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡಲಿಕ್ಕೆ ಅವಕಾಶ ಇದೆ. ಸೊ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಒಂದು ಪ್ರಯತ್ನ ನಿಮ್ಮದಾಗಿರಲಿ. ಏನು ಹೆಚ್ಚೆಚ್ಚವಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರಯತ್ನ ನಮ್ಮದಾಗಿರೋದ್ರಿಂದ ಹೆಚ್ಚೆಚ್ಚವಾಗಿ ಕಾರ್ಯನಿರ್ವಹಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಯೋಜನೆಗಳಿಗೆ ತಕ್ಕ ಪರಿಹಾರ ಯೋಜನೆಯನ್ನು ರೂಪಿಸುವ ಒಂದು ಪ್ರಯತ್ನ ನಮ್ಮದಾಗಿರುತ್ತೆ. ಯೋಜನೆಯೇ ತಕ್ಕ ಪ್ರತಿಫಲ, ಕಾರ್ಯನಿರ್ವಹಿಸುವ ಒಂದು ಕಾರ್ಯಕ್ರಮ, ಯೋಜನಾ ಪ್ರಕ್ರಿಯೆ ಕಾರ್ಯಕ್ರಮ, ಸ್ಪಷ್ಟೀಕರಿಸುವ ಒಂದು ಕಾರ್ಯಕ್ರಮ. ಸರ್ ಒಂದು ನಿಮಿಷ ಬನ್ನಿ. ಸೊ ರಿಜಿಸ್ಟ್ರೇಷನ್ ಆಫ್ ದ ಕಾಪೀಸ್ ಆ್ಯಂಡ್ ಪ್ರೋಗ್ರಾಮ್ ಆಫ್ ದಿಸ್ ಟು ವರ್ಕ್ ಇನ್ ಆ್ಯಂಡ್ ರಿಜಿಸ್ಟ್ರೇಷನ್ ಟು ಲೆಟರ್ಸ್ ಪ್ರಾಕ್ಟಿಕಲ್ ಆ್ಯಂಡ್ ಅವರ್ ಐಡಿಯಾಸಸ್. ಯೋಜನೆಗಳನ್ನು ಸಕ್ರಿಯಗೊಳಿಸುವ ಒಂದು ಪ್ರಯತ್ನ ಯಾವಾಗಲೂ ರೂಪಿಸಿಕೊಳ್ಳುವಂಥ ಪ್ರಯತ್ನ ನಮ್ಮದಾಗಿರುತ್ತೆ. ಓಕೆ, ಇದರಿಂದ ನಿಮಗೆ ಅನುಕೂಲ ಆಗುವಂಥ ಪ್ರಯತ್ನ ನಿಮ್ಮ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅವಕಾಶಗಳಾಗ್ತದೆ. ಏನು ಕೇವಲ ಇನ್ನು ನಾಲ್ಕೈದು ಪೇಜಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಮಾಹಿತಿಗಳನ್ನು ಸ್ಪಷ್ಟೀಕರಿಸಿ ನಿಮಗೆ ಅನುಕೂಲವಾಗುವಂಥ ಪ್ರಯತ್ನ ಮಾಡಿಕೊಡ್ತಿದ್ವಿ. ಎಂಟೈರ್ ಲೆಸನ್ಗೆ ಸಂಬಂಧ ಎಕ್ಸ್ಟ್ರಾಟ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ನೀಡಲಿಕ್ಕೆ ಅವಕಾಶ ಆಗ್ತದೆ. ಖಂಡಿತವಾಗೂ ಯೂಸ್ ಆಗ್ತಕ್ಕಂಥದ್ದು. ಖಂಡಿತ ಯೂಸ್ ಆಗ್ತಕ್ಕಂಥ ಮಾಹಿತಿಗಳಾಗಿರುತ್ತೆ. ಇದರಿಂದ ನಿಮಗೆ ಭಾಳಷ್ಟು ಉಪಯೋಗ ಆಗ್ತಕ್ಕಂಥ ಮಾಹಿತಿಗಳನ್ನು ನೀಡಲಿಕ್ಕೆ ಅವಕಾಶಗಳಾಗ್ತದೆ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ತಕೊಂಡು ಸಿದ್ದರಾಮಣ್ಣವರು ಅದರಲ್ಲೂ ಪಕ್ಕ ಬರ್ಬೇಕು ನನಗೆ ದೊರಪ್ಪ ಕೋರ್ಟ್ ತಾರಿಸಿದ.